ಇನ್ನು ನಾವು ಮಧ್ಯಾಹ್ನ ಮತ್ತೆ ಸಾಯಂಕಾಲ ಮತ್ತೆ ಇಲ್ಲಿ ಎರಡು ದಿನ ಪ್ರೋಗ್ರಾಮ್ ಆಗಿದ್ದಿದೆ. ಇವತ್ತು ನಾವು ಈ ತಾಲೂಕು ಪಂಚಾಯಿತಿಯನ್ನ ಮತ್ತು ಮಹಿಳೆಯರಿಗಾಗಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ನನ್ನ ಸಹೋದರಿ ಇಲ್ಲಿ ಆಗಮಿಸಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮತ್ತು ಸಹೋದರರಿಗೆ ಮುಂಜಾನೆ ನಮ್ಮನ್ನು ಬಿಟ್ಟರಲ್ಲ ಎಲ್ಲರಿಗೂ ವಂದನೆಗಳು. ನಿಜವಾಗ್ಲೂ ಖುಷಿಯಾಗುತ್ತೆ, ಯಾಕೆಂದ್ರೆ ಕಾಲ ತುಂಬ ಬದಲಾಗಿದೆ ನೋಡಿ. ಕಾನೂನಿನ ಪ್ರಭಾವ ಎಷ್ಟು ಕಾಲವನ್ನು ಬದ್ದು ಮಾಡಿದೆ ಅಂದ್ರೆ, ಇದೇ ನಾವು 20 ವರ್ಷ 10 ವರ್ಷ ಹಿಂದೆ ಹೋಗಿದ್ರೆ ಮಹಿಳೆಯರಿಗೆ ಈ ರೀತಿ ಅರ್ಲಿ ಮಾರ್ನಿಂಗ್ ಎಲ್ಲ ಹಳ್ಳಿಯಿಂದ ಬಂದಿರಲ್ಲ, ಅರ್ಲಿ ಮಾರ್ನಿಂಗ್ ಎದ್ದು ಗಂಡನಿಗೆ ಕೇರ್ ಮಾಡಲಾರ್ದಂಗೆ ಮನೆ ಬಿಟ್ಟು ಹೊರಗೆ ಹೋಗೋದು ಭಾರಿ ಕಷ್ಟ ಇತ್ತು. ನಾವು ಗಂಡ ಮನೆಯಿಂದ ಹೊರಗೆ ಹೋದ ನಂತರ ಅವ್ರ ಬಿಟ್ಟಿಗೆ ಹೋದ ನಂತರ ಕಷ್ಟ ಪಟ್ಕೊಂಡು ಹೊರಗೆ ಹೋಗ್ಬೇಕಿತ್ತು, ಮತ್ತೆ ಅವ್ರು ಬರೋದ್ರಲ್ಲಿ ಗುಬ್ಬಚ್ಚಿ ತರ ಮನೆ ಒಳಗೆ ಹೋಗ್ಬೇಕಿತ್ತು. ಶಾಲೆ ಕಲಸ ಏನು ಹೇಳಿ ಧೈರ್ಯವಾಗಿ ಹೊರಗೆ ಬರ್ತೀವಿ. ಇದಕ್ಕೆಲ್ಲ ಏನ್ ಕಾರಣ? ನಮ್ಮ ಮಹಿಳೆಯರ ನಿರಂತರ ಹೋರಾಟ ಮತ್ತೆ ಕಾನೂನಿನ ಬಲ ಮತ್ತೆ ಪ್ರಜಾಪ್ರಭುತ್ವ ಇದು ಇಲ್ಲೇ ಹೋಗಿದ್ರೆ ನಾವು ಸಮಾನವಾಗಿ ನಾವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೊರಗಡೆ ಬರಕ್ಕೆ ಆಗ್ತಿರ್ಲಿಲ್ಲ. ಇದು ಒಂದು ದೊಡ್ಡ ನಮ್ದು ಅದೃಷ್ಟ ಅಂತಾನೆ ಹೇಳ್ಬೇಕು. ಹಿಂದಿನ ಮಹಿಳೆಯರನ್ನ ನಿಮ್ಮ ತಾಯಿಯರನ್ನೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮದು ಕಾಲಮಾನ ಚೆನ್ನಾಗಿದೆ. ತಕ್ಕ ಮಟ್ಟಿಗೆ ನಾವು ಮನೆಯಲ್ಲೂ ಕೂಡ ಸಮಾನತೆಯನ್ನ ಸಾಧಿಸಿದ್ದೇವೆ. ಅದಕ್ಕೆ ಕಾನೂನು ಬೇಕು ಅನ್ನೋದು. ಅದೇ ನಮ್ದು ಏನಾದ್ರೂ ಇದು ಪ್ರಜಾಪ್ರಭುತ್ವ ಇಲ್ಲೇ ಹೋಗಿದ್ರೆ ನಾವು ಮತ್ತು ಆಡಳಿತ ಹಿಡಿತದಲ್ಲಿ ಪ್ರಬಲರ ಹಿಡಿತದಲ್ಲಿ ಇರ್ತಿದ್ವು. ಅದಕ್ಕೆ ಕಾನೂನಿನ ಅರಿವು ಎಲ್ಲರಿಗೂ ಕೂಡ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಬೇಕು. ಅದ್ರ ಸಹಾಯದಿಂದ ನಾವು ಹಕ್ಕುಗಳನ್ನ ಪಡ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಇಲ್ಲಿ ಎರಡು ಎಲ್ಲ ಕಾನೂನಿನ ಜ್ಞಾನ ಪ್ರತಿಯೊಬ್ಬ ಪ್ರಜೆಗೂ ಬೇಕು. ಅದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅಕ್ಷರಸ್ಥ ಆಗಿರ್ಬೋದು, ಅನಕ್ಷರಸ್ಥ ಆಗಿರ್ಬೋದು, ಯಾರೇ ಇದ್ರು ಕೂಡ ದೇಶದ ಕಾನೂನು ಗೊತ್ತಿರ್ಬೇಕು. ನಮ್ಗೆ ದೇಶದ ಕಾನೂನು ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ನಾವು ದೇಶದ ಕಾನೂನು ಗೊತ್ತಿಲ್ಲ ಅಂತ ಅಪರಾಧ ಮಾಡಿದ್ರೆ ಕ್ಷಣ ಇಲ್ಲ. ಇಗ್ನೋರೆನ್ಸ್ ಆಫ್ ಲಾ ಕೆನಾಟ್ ಬಿ ಎಕ್ಸ್ಕ್ಯೂಸ್. ನಮ್ಗೆ ತಪ್ಪು ಮಾಡಿದ್ರೆ ಕ್ಷಣ ಇಲ್ಲ. ಇನ್ನೊಂದು, ನಮ್ಗೆ ದೇಶದ ಕಾನೂನು ಗೊತ್ತಿಲ್ಲ ಅಂತಂದ್ರೆ ನಮಗೇನಾದ್ರೂ ಅನ್ಯಾಯ ಆದಾಗ ಎಲ್ಲಿ ಹೋಗಿ ಅಪ್ರೋಚ್ ಆಗ್ಬೇಕು? ಇದಕ್ಕೇನಾದ್ರೂ ಕಾನೂನು ಇದೆಯಾ? ಈಗ ನಮ್ಮಲ್ಲಿ ಯಾರೋ ದಬ್ಬಾಳಿಕೆ ಮಾಡ್ತಾರೆ ಈ ಊರಲ್ಲಿ, ಈಗ ವಿಲೇಜ್ ಅಲ್ಲಿ ಇನ್ನೂ ಇದೆ. ಅದು ಏನಂದ್ರೆ ಅವರು ಹಣ ಬಲ ಇರಲು, ರಾಜಕೀಯ ಬಲ ಇರಲು, ದುರ್ಬಲರನ್ನ ಇದ್ರೂ ಕೂಡ ಅವರು ಹತ್ತಿಕ್ತಾರೆ, ಅವ್ರಿಗೆ ಅನ್ಯಾಯ ಮಾಡ್ತಾರೆ. ಆದ್ರೆ ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ಬರೋದಿಲ್ಲ. ಯಾಕಂದ್ರೆ ನ್ಯಾಯಾಲಯ ಅಂದ್ರೆ ಎಲ್ಲರಿಗೂ ಕೂಡ ಭಯ ಇರ್ತದೆ. ಪ್ರತಿದಿನ ನ್ಯಾಯಾಲಯಕ್ಕೆ ಹೋಗೋರು ಯಾರು? ಜಡ್ಜು, ಅಡ್ವೊಕೇಟ್ಸ್, ಮತ್ತೆ ಏನಂದ್ರೆ ಯಾವ್ದಾದ್ರು ಕೇಸ್ ಇದ್ರೆ ಲಿಟಿಗೆಂಟ್ಸ್, ಮತ್ತೆ ಸ್ಟಾಫ್, ಇವರೆಲ್ಲ ಪ್ರತಿದಿನ ನ್ಯಾಯಾಲಯಕ್ಕೆ ಬರ್ತಾರೆ. ಅವ್ರಿಗೆ ನ್ಯಾಯಾಲಯದ ವಾತಾವರಣ ಕಂಡ್ರೆ ಭಯ ಇರೋದಿಲ್ಲ. ಆದ್ರೆ ನಾವು ಯಾವತ್ತೂ ನ್ಯಾಯಾಲಯಕ್ಕೆ ಹೋಗಿಲ್ಲ, ನಮ್ದೇನು ಕೇಸ್ ಇಲ್ಲ, ನಮ್ಗೆ ನ್ಯಾಯಾಲಯಕ್ಕೆ ಸಂಬಂಧ ಅದೇ ದಿನ ಹೋಗಿ ಬೇಕಲ್ಲ, ಅದೇನು ವಿಸಿಟಿಂಗ್ ಪ್ಲೇಸ್ ಅಲ್ಲ ನ್ಯಾಯಾಲಯ. ಅದು ಏನಾದ್ರೂ ನಮ್ಗೆ ಕಷ್ಟ ಬಂದಾಗ ನಾವು ಏನಾದ್ರು ಕಾನೂನಿನ ಸಹಾಯ ಪಡಿಬೇಕಾದಾಗ ಅನಿವಾರ್ಯವಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಬೇಕು. ಈಗ ಒಂದೇ ಸರಿ ನಮ್ಗೆ ಏನೋ ಅನ್ಯಾಯ ಆಗಿದೆ, ಯಾರಿಂದಲೂ ನಮ್ಗೆ ತೊಂದರೆ ಆಗಿದೆ, ಈಗ ಅವ್ರು ಹೇಳ್ತಾರೆ ಇದಕ್ಕೆ ನಿಮ್ಗೆ ಪರಿಹಾರ ಕೋರ್ಟಿಗೆ ಹೋಗಿ, ಪೊಲೀಸ್ ಸ್ಟೇಷನ್ ಸುಲಭ ಹೋಗ್ತಾರೆ ಜನ, ಈ ಮಹಿಳೆಯರಾಗಿರ್ಬೋದು ಯಾರಾಗಿರ್ಬೋದು ಪೊಲೀಸ್ ಸ್ಟೇಷನ್ ಸುಲಭದಲ್ಲೇ ಹೋಗ್ತಾರೆ. ಆದ್ರೆ ಪೊಲೀಸರಿಗೆ ಎಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಿವಿಲ್ ನೇಚರ್ ಅಂದ್ರೆ ನಿಮ್ದು ಆಸ್ತಿಗೆ ಸಂಬಂಧಪಟ್ಟಂತ ಸಿವಿಲ್ ನೇಚರ್ ಕೇಸ್ಗಳಿದ್ರೆ ಇದು ನಾವೇ ಮಾಡೋಕ್ಕಾಗಲ್ಲಮ್ಮ, ಕ್ರಿಮಿನಲ್ ಕೇಸ್ ಆದ್ರೆ ನಾವು ರಿಜಿಸ್ಟರ್ ಮಾಡ್ತೇವೆ, ಸಿವಿಲ್ ಕೇಸ್ ಕೋರ್ಟಿಗೆ ಹೋಗಿ ಅಂತ ಹೇಳ್ತಾರೆ. ನಿಮ್ಮದೇ ಆಸ್ತಿ, ನಿಮ್ಮದು ಯಾವ ಗಂಡ ಸತ್ತೋಗ್ಬಿಟ್ಟಿರ್ತಾನೆ, ಏನ್ ಇರ್ತಾಳೆ ಅವ್ರ ಗಂಡನದೇ ಆಸ್ತಿ, ಅವಳು ಅವ್ರು ಯಾರಿಗೋ ಒಂದು ದಬ್ಬಾಳಿಕೆಯಿಂದ ಅವ್ರ ಅಣ್ಣ